ಹಲೋ ನಮಸ್ಕಾರ ಧ್ರುವ ಸರ್ಜಾ ಅವರ ಮುಂದೆ ಬರ್ತಾ ಇರುವ ಮಾರ್ಟಿನ್ ಎನ್ನುವ ಸಿನಿಮಾದ ಟ್ರೈಲರ್ನ ಹೊಸ ರಿಯಲ್ ಎಸ್ಟೇಟ್ ಹಾಗೆಯೇ ರಾಜಮೌಳಿ ಅವರ ಮುಂದಿನ ಸಿನಿಮಾದ ಹೊಸ ಟೈಟಲ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ವಿನಿರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ತಾ ಇರುವ ಚಿತ್ರವಾಗಿದೆ ಪೆಪೆ ಎನ್ನುವ ಸಿನಿಮಾ ಶೀಲೇಶ್ ಎಸ್ ನಾಯರ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಸಿನಿಮಾದ ಮೇಲೆ ಇದೆ ಇದೀಗ ಈ ಸಿನಿಮಾದ ಸೆನ್ಸರಿಂಗ್ ಕೆಲಸ ನಡೆದಿದ್ದು ಸೆನ್ಸರ್ ಬೋರ್ಡ್ನಿಂದ ಎ ಸರ್ಟಿಫಿಕೇಟ್ ಸಿನಿಮಾಕ್ಕೆ ದೊರೆತಿದೆ ಮುಂದಿನ ತಿಂಗಳು ಆಗಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೀಗ ಕಂಡು ಬರ್ತಾ ಇದೆ ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನೀರು ಭಂಡಾರಿ ಕಾಣಿಸ್ಕೊಳ್ತಾ ಇದ್ದು ಸಾಯಿ ಕುಮಾರ್ ಕೂಡ ಚಿತ್ರದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಸಿನಿಮಾ ತಂಡವು ಸಾಯಿ ಕುಮಾರ್ ಅವರ ಎರಡು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಅದು ಅಲ್ಲದೆ ಈ ಚಿತ್ರವು ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ ತಮಿಳು ನಟ ಅಜಿತ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ವಿದಾ ಮುಯರ್ಚಿ ಎನ್ನುವ ಸಿನಿಮಾ ಈ ಸಿನಿಮಾವು ಈ ಬರುವ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದಲ್ಲಿ ನಮ್ಮ ಅರ್ಜುನ್ ಸರ್ಜಾ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅರ್ಜುನ್ ಸರ್ಜಾ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ದಿಗಂತ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಪೌಡರ್ ಎನ್ನುವ ಸಿನಿಮಾ ಸಿನಿಮಾವನ್ನು ಆಗಸ್ಟ್ ಹದಿನೈದಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದರು ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಮುಂದೂಡಲಾಗಿದ್ದು ತುಂಬ ದಿವಸ ಏನು ಸಿನಿಮಾಕ್ಕೆ ಕಾಯಬೇಕಾಗಿರುವ ಅವಶ್ಯಕತೆ ಇಲ್ಲ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಈ ಚಿತ್ರವು ಕರ್ನಾಟಕದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇನ್ನು ಹೊಸದಾಗಿ ಪ್ರಭಾಸ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ರಾಜಾ ಸಾಬ್ ಎನ್ನುವ ಸಿನಿಮಾ ಸಿನಿಮಾ ತನ್ನೋ ಸಿನಿಮಾದ ಗ್ಲಿಂಪ್ಸ್ ವಿಡಿಯೋವನ್ನು ಹೊಸದೊಂದು ಗ್ಲಿಂಪ್ಸ್ ವಿಡಿಯೋವನ್ನು ನಾಳೆ ರಿಲೀಸ್ ಮಾಡ್ತಿದ್ದಾರೆ ಮಾರುತಿ ಎನ್ನುವವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ತಮಿಳು ನಟ ಧನುಷ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ರಿಲೀಸ್ ಆಗಿರುವ ಅವರ ಕೆರಿಯರ್ನ ಐವತ್ತನೇ ಚಿತ್ರ ರಾಯನ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನೇ ಮಾಡ್ತಾ ಇದೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ ಇಪ್ಪತ್ತೆರಡು ಕೋಟಿ ಕಲೆಕ್ಷನನ್ನು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮಾಡಿಕೊಂಡಿದ್ದು ದೊಡ್ಡ ರೆಸ್ಪಾನ್ಸ್ ಪಡೆದುಕೊಂಡಿರುವುದರಿಂದ ಸಿನಿಮಾ ಒಂದು ಒಳ್ಳೆಯ ಗಳಿಕೆಯನ್ನು ಎರಡನೇ ದಿನ ಮೂರನೇ ದಿನ ಕೂಡ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮಾಡಿಕೊಂಡಿದೆ ರಾಯನ್ ಎನ್ನುವ ಚಿತ್ರವು ಮೊದಲ ದಿನ ಒಂದು ಕೋಟಿ ಎಂಬತ್ತು ಲಕ್ಷ ಅನ್ನು ಕರ್ನಾಟಕದಲ್ಲಿ ಕಲಿಕೆ ಮಾಡಿದರೆ ಎರಡನೇ ದಿನ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಕಲೆಕ್ಷನನ್ನು ಮಾಡಿಕೊಂಡಿದೆ ಮೂರನೇ ದಿನ ಇದಕ್ಕಿಂತಲೂ ಅಧಿಕ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದ್ದು ಮೂರು ದಿನಗಳೊಳಗೆ ಅಂದರೆ ಮೊದಲ ವೀಕೆಂಡ್ನಲ್ಲಿ ಸಿನಿಮಾವು ಕರ್ನಾಟಕದಲ್ಲಿ ಲಾಭದತ್ತ ಇದೀಗ ಪ್ರಾಫಿಟ್ನ ದಸಾಗ್ತಾ ಇದೆ ಟೊಳೆದ ನಂಜೆ ಅವರ ಡಾಲಿ ಪಿಕ್ಚರ್ಸ್ ನಿರ್ಮಾಣ ಮಾಡಿ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸನ್ನೇ ಪಡೆದುಕೊಂಡಿದ್ದ ಚಿತ್ರವಾಗಿತ್ತು ಟಗರು ಪಣ್ಯ ಎನ್ನುವ ಸಿನಿಮಾ ನಾಗಭೂಷಣ್ ರಗು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದರು ಒಂದೊಳ್ಳೆ ರೆಸ್ಪಾನ್ಸ್ ಸಿನಿಮಾಗೆ ಥಿಯೇಟರ್ಗಳಿಂದ ಕೂಡ ಕೇಳಿ ಬಂದಿತ್ತು ಚಿತ್ರವು ಥಿಯೇಟರ್ಗಳಲ್ಲಿ ಹಿಟ್ ಸಿನಿಮಾವಾಗಿ ಕೂಡ ಕಾಣಿಸಿಕೊಂಡಿದೆ ಇದೀಗ ಈ ಚಿತ್ರವು ಡಾಲಿ ಪೀಚರ್ಸ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ ಕಿಚ್ಚ ಸುದೀಪ್ ಅವರ ಈಗ ಬಾಹುಬಲಿ ತ್ರಿಬಲ್ ಆರ್ ಇತ್ಯಾದಿ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನೇ ನಿರ್ದೇಶನ ಮಾಡಿರುವ ಎಸ್ ರಾಜಮೌಳಿ ನಿರ್ದೇಶನದಲ್ಲಿ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಮಹೇಶ್ ಬಾಬು ಅವರ ಕೆರಿಯರ್ನ ಇಪ್ಪತ್ತೊಂಬತ್ತನೇ ಸಿನಿಮಾ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಈ ಬರುವ ಆಗಸ್ಟ್ ತಿಂಗಳಿನಲ್ಲಿ ನಡೀತಾ ಇದ್ದು ಸಿನಿಮಾ ತನ್ನ ಸಿನಿಮಾದ ಚಿತ್ರೀಕರಣವನ್ನು ಕೆಲವೇ ದಿನಗಳಲ್ಲಿ ಆರಂಭ ಮಾಡಲಿದ್ದಾರೆ ಕೂಡ ಇದೀಗ ಸಿನಿಮಾದ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ ಸಿನಿಮಾದಲ್ಲಿ ಹಾಲಿವುಡ್ ತಂತ್ರಜ್ಞರು ನಟರು ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದು ಇದೀಗ ಸಿನಿಮಾ ತಂಡವು ಸಿನಿಮಾಕ್ಕೆ ಈ ಹಿಂದೆ ಮಹಾರಾಜ ಛತ್ರಪತಿ ಎನ್ನುವ ಟೈಟಲ್ ಅನ್ನು ಇಡಲಿದ್ದಾರೆ ಎನ್ನುವ ಪಿಟ್ಸ್ಗಳು ಕೇಳಿಬಂದಿತ್ತು ಆದರೆ ಆ ಟೈಟಲ್ನ ಬದಲು ಇದೀಗ ರಾಜಮೌಳಿ ಅವರು ಸಿನಿಮಾಕ್ಕೆ ಗೋಲ್ಡ್ ಎನ್ನುವ ಟೈಟಲ್ ಅನ್ನು ಇಡುವ ಚಾನ್ಸಸ್ ಹೆಚ್ಚಿದೆ ಎನ್ನುವ ಹೊಚ್ಚ ಹೊಸ ಮಾಹಿತಿಗಳು ಕೇಳಿ ಬರ್ತಾ ಇದೆ ಆಫ್ರಿಕನ್ ಕಾಡುಗಳಲ್ಲಿ ಈ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಸಿನಿಮಾಕ್ಕೆ ಎರಡು ಭಾಗ ಇರಲಿದೆ ಸಿನಿಮಾದ ಎರಡು ಭಾಗವನ್ನು ಕೂಡ ಒಟ್ಟಿಗೆ ನಿರ್ದೇಶನ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಕಾಂತಾರ ಕೆಜಿಎಫ್ ಎಂ ಇತ್ಯಾದಿ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನೇ ನಿರ್ಮಾಣ ಮಾಡಿರುವ ನಮ್ಮ ಕನ್ನಡದ ಹೋಂಬಾಲೆ ಫಿಲ್ಮ್ಸ್ ಅವರು ಈಗಾಗಲೇ ನಿರ್ಮಾಣ ಮಾಡಿರುವ ತಮಿಳು ಸಿನಿಮಾ ರಘು ತಾತಾ ಎನ್ನುವ ಚಿತ್ರವು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇನ್ನು ಮಲಯಾಳಂದ ಹೊಸತಾದ ಸಿನಿಮಾದ ಟೊವಿನೊ ಥಾಮಸ್ ಅವರೊಂದಿಗಿನ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇದೀಗ ತಮಿಳು ಮಲಯಾಳಂ ಆದ ಬಳಿಕ ಹೋಂಬಾಲೆ ಫಿಲಮ್ಸ್ ಅವರು ಹಿಂದಿಯಲ್ಲಿ ಹೊಸದೊಂದು ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ ಇದು ಈ ಸಿನಿಮಾದ ಮಾತುಕತೆಗಳು ತೆರೆಮರೆಯಲ್ಲಿ ನಡೀತಾ ಇದ್ದು ಕೆಲವೇ ದಿನಗಳಲ್ಲಿ ಈ ಸಿನಿಮಾ ತಂಡದ ಕಡೆಯಿಂದ ಅಧಿಕೃತವಾದ ಅನೌನ್ಸ್ಮೆಂಟ್ ಕೂಡ ಬರ್ತಾ ಇದೆ ಎನ್ನುವ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಧ್ರುವ ಸರ್ಜಾ ಅಭಿನಯದಲ್ಲಿ ಮಾರ್ಟಿನ್ ಎನ್ನುವ ಚಿತ್ರವು ಅಕ್ಟೋಬರ್ ಹನ್ನೊಂದಕ್ಕೆ ದಸರಾ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾಕ್ಕೆ ಸದ್ಯಕ್ಕಂತೂ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಹೈಪ್ ಏನೂ ಇಲ್ಲ ಸಿನಿಮಾದ ಟ್ರೈಲರ್ ರಿಲೀಸ್ ಆದ ಬಳಿಕ ಹೈಪ್ ಇನ್ಕ್ರೀಸ್ ಆಗುತ್ತಾ ಎನ್ನುವುದು ಕೂಡ ನೋಡಬೇಕಾಗಿದೆ ಇದೀಗ ಸಿನಿಮಾದ ಟ್ರೈಲರ್ ಈ ಬರುವ ಜುಲೈ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಮಾಡುವುದಕ್ಕಾಗಿ ಅಂದರೆ ನಾಳೆ ರಿಲೀಸ್ ಮಾಡುವುದಕ್ಕಾಗಿ ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಆದರೆ ಸಿನಿಮಾದ ಟ್ರೈಲರ್ ನಾಳೆ ಕಾರಣಾಂತರಗಳಿಂದ ರಿಲೀಸ್ ಆಗ್ತಾ ಇಲ್ಲ ಬದಲಾಗಿ ಈ ಬರುವ ಆಗಸ್ಟ್ ಐದಕ್ಕೆ ಸಿನಿಮಾದ ಮೊದಲ ಟ್ರೈಲರ್ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಮೊದಲ ಟ್ರೈಲರ್ ರಿಲೀಸ್ ಆದ ಬಳಿಕ ಸಿನಿಮಾದ ಹಾಡುಗಳನ್ನು ಸಿನಿಮಾದ ಗ್ಲಿಮ್ಸ್ ವಿಡಿಯೋಗಳನ್ನು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡಲು ಒಂದೊಳ್ಳೆ ಪ್ರೊಮೋಷನ್ ಅನ್ನು ಕೂಡ ಕೊಡಲು ಸಿನಿಮಾ ತಂದು ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಹಾಲಿವುಡ್ನ ನಿರೀಕ್ಷೆ ಸಿನಿಮಾ ಬುಲ್ ಸಿನಿಮಾದ ಮೂರನೇ ಭಾಗ ಇದೀಗ ಮೊನ್ನೆ ಥಿಯೇಟರ್ಗೆ ರಿಲೀಸ್ ಆಗಿದೆ ಚಿತ್ರಕ್ಕೆ ಥಿಯೇಟರ್ಗಳಿಂದ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸೇ ಕೇಳಿ ಬರ್ತಾ ಇದ್ದು ಚಿತ್ರವು ರಿಲೀಸ್ ಆದ ಎರಡು ದಿನಗಳಲ್ಲಿ ಇದೀಗ ಭಾರತೀಯ ಬಾಕ್ಸ್ ಆಫೀಸಿನಿಂದ ಮಾತ್ರ ಬರೋಬ್ಬರಿ ನಲ್ವತ್ನಾಲ್ಕು ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಮೂರನೇ ದಿನ ಇನ್ನೂ ಕೂಡ ಒಂದು ದೊಡ್ಡ ಕಲೆಕ್ಷನ್ ಅನ್ನು ಸಿನಿಮಾವು ಮಾಡಿರುವ ಚಾನ್ಸಸ್ಗಳು ಕೂಡ ಇದೆ ಇನ್ನು ಈ ಸಿನಿಮಾವು ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಎರಡು ಕೋಟಿ ಗಡಿಯನ್ನು ದಾಟಿದೆ ಅಥವಾ ಎಂಸಿಯುನಿಂದ ಬಂದಿರುವ ಡೆಡ್ ಬೋಲ್ ಸಿನಿಮಾದ ಮೂರನೇ ಭಾಗ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇದ್ದ ಹಾಗೆ ಎಂಸಿಯುನ ಹೊಸದೊಂದು ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ನಡೆದಿದೆ ಅವೆಂಜರ್ಸ್ ಡೂಮ್ಸ್ ಡೇ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಈಗಾಗಲೇ ಎಂಸಿಯುನಲ್ಲಿ ಅಂತ್ಯವಾಗಿರುವ ಐರನ್ಮ್ಯಾನ್ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ನಟ ರಾಬರ್ಟ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತಾರರ ಮೇ ತಿಂಗಳಲ್ಲಿ ಈ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದಿತಾ ನಿರ್ಮಾಣ ಮಾಡಿರುವ ಮೊದಲ ಕನ್ನಡ ಚಿತ್ರವಾಗಿದೆ ಫೈರ್ ಫ್ಲೈ ಎನ್ನುವ ಸಿನಿಮಾ ಸಿನಿಮಾವು ಈ ಬರುವ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಚರಣ್ ರಾಜ್ ಅವರು ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಇದೀಗ ಈ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು ಆನಂದ್ ಆಡಿಯೋ ಒಂದೊಳ್ಳೆಯ ಮೊತ್ತಕ್ಕೆ ಪಡೆದುಕೊಂಡಿದೆ ಕೆಲವೇ ದಿನಗಳಲ್ಲಿ ಸಿನಿಮಾದ ಮೊದಲ ಹಾಡನ್ನು ಇದೀಗ ಚಿತ್ರತಂಡವು ರಿಲೀಸ್ ಮಾಡುತ್ತಿದ್ದಾರೆ ಹೊಸದಾಗಿ ಬಾಲಿವುಡ್ನಿಂದ ರಿಲೀಸ್ ಆಗ್ತಾ ಇರುವ ಅಕ್ಷಯ್ ಕುಮಾರ್ ಅಭಿನಯದ ಕೇಲ್ ಕೇಲ್ ಮೇನ್ ಎನ್ನುವ ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತಂಡವು ಆಗಸ್ಟ್ ಎರಡಕ್ಕೆ ರಿಲೀಸ್ ಮಾಡುತ್ತಿದ್ದಾರೆ ಈ ಚಿತ್ರವು ಈ ಬರುವ ಆಗಸ್ಟ್ ಹತ್ತೊಂಬತ್ತಕ್ಕೆ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ ಇನ್ನು ತಮಿಳಿನಿಂದ ಬರ್ತಾ ಇರುವ ಒಂದು ನಿರೀಕ್ಷೆಯ ಚಿತ್ರವಾಗಿದೆ ಲವ್ ಇನ್ಶೂರೆನ್ಸ್ ಕಂಪೆನಿ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಪ್ರದೀಪ್ ರಂಗನಾಥನ್ ಅವರು ಕಾಣಿಸಿಕೊಳ್ತಾ ಇದ್ದು ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾದರದಲ್ಲಿ ಎಸ್ ಸೂರ್ಯ ನಡೆಸ್ತಾ ಇದ್ದು ಇವರಿಬ್ಬರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾದಲ್ಲಿಂದು ಗೆಸ್ಟ್ ರೋಲ್ನಲ್ಲಿ ನ್ಯಾನ್ ತಾರ ನಡೆಸ್ತಾ ಇದ್ದು ರವಿಚಂದ್ರ ಅವರು ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡುತ್ತಿದ್ದಾರೆ ಇನ್ನು ಹೊಸದಾಗಿ ಮಲಯಾಳಂ ನಟ ದುಲ್ಕರ್ ಸಲ್ಮಾನ್ ಅವರ ಸಿನಿಮಾದ ಅನೌನ್ಸ್ಮೆಂಟ್ ಇದೀಗ ನಡೆದಿದ್ದು ಆಗಾಸವನ್ನು ಓಕಾತಾರ ಎಂದು ಚಿತ್ರಕ್ಕೆ ಟೈಟಲ್ ಅನ್ನು ಕೂಡ ಇಡಲಾಗಿದೆ ಸಿನಿಮಾ ತಂಡವು ಈ ಚಿತ್ರವನ್ನು ತೆಲುಗು ಮಲಯಾಳಂ ತಮಿಳು ಹಿಂದಿ ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಮಾಡುವುದಾಗಿ ಕೂಡ ಇದೀಗ ತಿಳಿಸಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗಿರುವ ಬ್ಯಾಕ್ ಬೆಂಚಸ್ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಇದೀಗ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಇನ್ನು ಕನ್ನಡದಿಂದ ಜುಲೈ ಇಪ್ಪತ್ತಾರನೇ ರಿಲೀಸ್ ಆಗಿರುವ ಮತ್ತೊಂದು ಚಿತ್ರವಾಗಿತ್ತು ರಾಜ್ಬೀರ್ ಶೆಟ್ಟಿ ಅಭಿನಯದ ರೂಪಾಂತರ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಿಂದ ಬಿಲೋ ಅವರೇಜ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದ್ದು ಈ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ಗೆಲ್ಲುವುದು ಇದೀಗ ಡೌಟ್ ಆಗಿದೆ ಆದರೂ ಕೂಡ ಒಂದು ಅವರೇಜ್ ಕೌಟ್ನಲ್ಲಿ ಈ ಚಿತ್ರವು ಥಿಯೇಟರ್ಗಳಲ್ಲಿ ಹೋಗ್ತಾ ಇದೆ ರಣವೀರ್ ಸಿಂಗ್ ಸಂಜಯ್ ದತ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಹೊಸದಾದ ಬಾಲಿವುಡ್ ಸಿನಿಮಾದ ಚಿತ್ರೀಕರಣ ಇದೀಗ ಆರಂಭಗೊಂಡಿದೆ ಆದಿತ್ಯ ದರ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದಲ್ಲಿ ಆರ್ ಮಾಧವನ್ ಅಕ್ಷಯ್ ಖನ್ನಾ ಪ್ರಮುಖ ಪಾತ್ರದಲ್ಲಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ